सत्यम शिवम सुंदरम ओम नमः शिवाय। औज़ु बिल्लाहि मिनश शैतानिर रजीम, बिस्मिल्लाह रहमानिर रहीम। कुल्लु नफ्सिन ज़ायक़तुल मौत, निम्म मेले नन्न मेले आ सर्वशक्ति देवंदु करुणे इरबेकु अंत हेळि नन्न मादिये आरंभ माड्ता इद्दीनि। अण्ण तम्मंदरे, अक्क तंगिगळे, हिरियरे, प्रीतिय मक्कळे, ಈಗ ನಾನು ನಿಮ್ಮ ಮುಂದೆ ಒಂದು ಕೊನೆ ಗ್ರಂಥ ಅದು ಶ್ಲೋಕ ಓದಿದ್ದೀನಿ. ಆ ಶ್ಲೋಕ ಅರ್ಥ ಏನಂದ್ರೆ, ಕುಲ್ಲು ನಫ್ಸಿನ್ ಜಾಯಕತಲ್ ಮೌತ್ ಅಂದ್ರೆ, ಎಷ್ಟು ದಿವಸ ಇದ್ರೇನು ಒಂದು ದಿವಸ ಈ ಶರೀರಗೆ ಸಾವುಂಟು ಅಂತ. ಯಾಕಂದ್ರೆ ಶರೀರಕ್ಕೆ ಸಾವುಂಟು, ಆತ್ಮಗೆ ಸಾವಿಲ್ಲ, ಅದೇ ತರ ಪರಮಾತ್ಮಗೂ ಸಾವಿಲ್ಲ. ಈ ಆತ್ಮಗೆ ಆ ಸರ್ವಶಕ್ತಿ ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ, ಸತ್ತಿದ ಮೇಲೆ ಬಾಡಿ ಚೇಂಜ್ ಮಾಡ್ತಾನೆ. ಯಾವ ರೀತಿ ನಾವು ಒಂದು ಮೊಬೈಲು, 1,000 ರೂಪಾಯಿ ಮೊಬೈಲು ಸಿಮ್ ಒಳ್ಳೇದಿದ್ರೆ 25,000 ರೂಪಾಯಿ ಮೊಬೈಲ್ನಲ್ಲಿ ಆಗ್ಬಿಡ್ತೀವಿ, ಸಿಮ್ ಹಾಳಾಗಿದ್ರೆ ಬಿಸಾಕ್ಬಿಡ್ತೀವಿ. ಅದೇ ತರ ಈ ಆತ್ಮ ಇಲ್ಲಿ ಪಾಸ್ ಆಗ್ಬಿಡ್ತಂದ್ರೆ, ಈ ಆತ್ಮ ಆ ಪರಮಾತ್ಮಗೆ ಕಣ್ಣಿಡಿ ಬಿಟ್ಟಿದ್ರೆ, ಈ ಆತ್ಮ ಪವಿತ್ರ ಆಗ್ಬಿಟ್ಟಿದ್ರೆ, ಅದು ಈ ಪ್ರಪಂಚದಲ್ಲಿ ಬಂದು ಪಾಸ್ ಆಯ್ತು. ಈ ಆತ್ಮಗೆ ಏನ್ ಮಾಡ್ತಾನೆ ಮುಂದೆ ಅವನು, ಅವನು ಒಳ್ಳೆ ಬ್ಯಾರೆ ಶರೀರ ಕೊಟ್ಟು ಸ್ವರ್ಗನಲ್ಲಿ ರಾಜ ಮಾಡಿ ಕಳಿಸ್ತಾನೆ. ಅಲ್ಲಿ ಸಾವಿಲ್ಲ, ಸತ್ತಿದ ಮೇಲೆ ಅಲ್ಲಿ ಸಾವಿಲ್ಲ. ಅಲ್ಲಿ ಅವನಿಷ್ಟ ಪ್ರಕಾರ ಅಲ್ಲಿ ಇರ್ತಾನೆ ಸ್ವರ್ಗನಲ್ಲಿ. ಪರೀಕ್ಷೆ ಏನಂದ್ರೆ, ಭೂಮಿ ಮೇಲೆ ದೇವರಿಷ್ಟ ಪ್ರಕಾರ ಬಾಳ್ಬೇಕು. ಸರಿ, ದೇವರು ಯಾರಂತ ಕಂಡಿಬೇಕಲ್ಲ. ಸರಿ ಅಣ್ಣ ತಮ್ಮಂದ್ರೆ, ಒಬ್ಬನೇ ದೇವರ ಮೇಲೆ ನಂಬಿಕೆ ತರೋಗೆ ಪ್ರೂಫ್ ಬೇಕಾಗಿಲ್ಲ, ದಲೀಲ್ ಬೇಕಾಗಿಲ್ಲ. ಯಾಕಂದ್ರೆ ಲಕ್ಷಾಂತ ಪ್ರೂಫ್ ಉಂಟು, ಲಕ್ಷಾಂತ ದಲೀಲುಂಟು. ಯಾವುದು? ಈ ಭೂಮಿ ಮಾಡಿದ್ದಾನೆ, ಆಕಾಶ ನಿಲ್ಲಿಸಿದ್ದಾನೆ, ಚಂದ್ರ ಸೂರ್ಯಗೆ ಮಾಡಿದ್ದಾನೆ, ಸರ್ವ ಪ್ರಾಣಿಗೆ ಮಾಡಿದ್ದಾನೆ, ಎಲ್ಲರಿಗೆ ಸಾವು ಕೊಡ್ತಾ ಇದ್ದಾನೆ, ಎಲ್ಲರಿಗೆ ಹುಟ್ಟಿಸ್ತಾ ಇದ್ದಾನೆ, ಎಲ್ಲ ಮನುಷ್ಯರಿಗೆ ಬೇರೆ 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 ರೂಪ ಕೊಡ್ತಾ ಇದ್ದಾನೆ. ಇದೇ ಒಂದು ಪ್ರೂಫ್ ಒಬ್ಬನೇ ದೇವರಿಗೆ ನಂಬೋದಿಕ್ಕೆ. ಸರಿ, 7 ದೇವರು, 4 ದೇವರು, 1,000 ದೇವರು, 1,000,000 ದೇವರು, 1,000,000,000 ದೇವರು ಅಂದ್ರೆ ಅಲ್ಲಿ ಪ್ರೂಫ್ ಗ್ರಿಫ್ ಇಲ್ಲ ಅಲ್ಲಿ ಅಣ್ಣ ತಮ್ಮಂದರೆ. ಅದಕ್ಕೆ ಸಾಯೋ ಮೊದಲು ತಿಳಿಬೇಕು ಮನುಷ್ಯ ನನ್ನ ನಿಜ ಮಾಲೀಕ ಯಾರು ಅಂತ. ಅದು ಯಾವಾಗ ತಿಳುವಳಿಕೆ ಬರ್ತೈತೆ ಅಂದ್ರೆ, ಅವನ್ ತಿಳಿಬಾರ್ದು ನಾನು ಈ ಜಾತಿ, ನಾನು ಆ ಜಾತಿ, ನಾನು ಈ ಪಂಗಳ, ನಾನು ಆ ಪಂಗಳ, ನಾನು ಈ ಗ್ರೂಪ್, ನಂದು ಆ ಗ್ರೂಪ್ ಅಂತ. ಅವನು ಗ್ರೂಪ್ನಲ್ಲಿ ತನಗೆ ಇಡಬಾರ್ದು ಯಾವಾಗ್ಲೂ ಮನುಷ್ಯ. ನಾನು ಒಬ್ಬನ್ ಮಾಲೀಕ ಗುಲಾಮ, ಈ ಪ್ರಪಂಚಗೆ ಮಾಡಿರೋನು ನನ್ನ ಮಾಲೀಕ, ಅವನಿಗೆ ನಾನು ಒಂದು ಗುಲಾಮ. ಈ ಗ್ರಂಥದಲ್ಲಿ ನನ್ಗೋಸ್ಕರ ದೇವನು ಏನ್ ಹೇಳ್ತಾ ಇದ್ದಾನೆ, ಬೈಬಲ್ನಲ್ಲಿ ಏನ್ ಹೇಳ್ತಾ ಇದ್ದಾನೆ, ವೇದಗಳಲ್ಲಿ ಏನ್ ಹೇಳ್ತಾ ಇದ್ದಾನೆ, ಕುರಾನ್ನಲ್ಲಿ ಏನ್ ಹೇಳ್ತಾ ಇದ್ದಾನೆ, ಇದೆಲ್ಲ ದೇವರ ಪುಸ್ತಕಗಳು, ಇದೆಲ್ಲ ಇದ್ನಲ್ಲಿರೋ ಆಕಾಶವಾಣಿ ದೇವರ ಮಾತು. ಇದ್ನಲ್ಲಿ ನನ್ಗೆ ಆ ನನ್ನ ಮಾಲೀಕ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಅವನಿಗೆ ಅರ್ಥ ಆಗುತ್ತೆ ಸಾಯೋ ಮೊದಲು. ಇಲ್ಲ ಇಲ್ಲ, ನಾನು ಹಿಂದೂ ಜಾತಿ, ನಾನು ಮುಸ್ಲಿಂ ಜಾತಿ, ನಂದು ಇದೇ ಪುಸ್ತಕ, ನಾನು ಹಿಂದೂ ಜಾತಿ ನನ್ಗೆ ಇದೇ ಪುಸ್ತಕ, ನಾನು ಕ್ರಿಶ್ಚಿಯನ್ ಜಾತಿ ನನ್ಗೆ ಇದೇ ಪುಸ್ತಕ ಅಂದ್ರೆ ಅವನಿಗೆ ಸಾಯೋವರೆಗೂ ಅರ್ಥ ಆಗೋದಿಲ್ಲ ಅವನ ಮಾಲೀಕ ಯಾರು ಅಂತ. ಅದಕ್ಕೆ ಅಣ್ಣ ತಮ್ಮಂದ್ರೆ, ಈಗ ನಾನು ಓದಿರೋದು ಆಯತ್ನಲ್ಲಿ ದೇವನ್ ಹೇಳುತ್ತಾನೆ, ಕುಲ್ಲು ನಫ್ಸಿನ್ ಜಾಯಕತಲ್ ಮೌತ್ ಅಂದ್ರೆ ಎಲ್ಲಾ ಶರೀರಗೆ ಸಾವುಂಟು. ಸರಿ, ಈ ಶರೀರ ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ಪರೀಕ್ಷೆ ಕೊಟ್ಟಿದ್ದಾನೆ. ಏನ್ ಪರೀಕ್ಷೆ ಅಂದ್ರೆ, ಆ ಸರ್ವಶಕ್ತಿ ಮಾಲೀಕಾಗೆ ಕಣ್ಣಿಡಿತಾನೆ ಇಲ್ಲ ಅಂತ.